ಅವಾಗ ಅವರು ನನಗೆ ಬಂದು ಹಿ ಸೆಡ್ ನಾನು ಚೇಂಜ್ ಆಗ್ತಾ ಇದ್ದೀನಿ ನಾನು ಇನ್ನೊಂದು ಸತಿ ನಿನ್ನ ಮೇಲೆ ಕೈ ಇಡಲ್ಲ ನಾನು ಇನ್ನೊಂದು ಸತಿ ನಿನ್ನ ಮೇಲೆ ಹಲ್ಲೆ ಮಾಡಲ್ಲ ನಾನು ಇನ್ನೊಂದು ಸತಿ ನಿನಗೆ ನಾನು ಹೊಡೆಯಲ್ಲ ಇದೆಲ್ಲ ನನಗೆ ಹೇಳಿದರು ಅವರು ಸೊ ನಾವು ಸುಖವಾಗಿ ಸಂಸಾರ ಮಾಡೋಣ ನನ್ನ ತಪ್ಪು ಹೌದು ನಾನು ಒಪ್ಕೋತೀನಿ ನನ್ನ ತಪ್ಪು ಸೊ ಇವಾಗ ಒಂದು ಸಂಸಾರ ಸರಿ ಹೋಗುತ್ತೆ ಅಂದರೆ ನನಗೆ ಇಬ್ಬರು ಮಕ್ಕಳಿದ್ದಾರೆ ಸೊ ನಾನು ನನ್ನ ಸಂಸಾರ ಸರಿ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಲ್ವಾ ಸೊ ನಾನು ಯೋಚನೆ ಮಾಡಿದೆ ನಾನು ಯೋಚನೆ ಮಾಡಿದ್ರಲ್ಲಿ ತಪ್ಪು ಅಂತ ನನಗೆ ಅನ್ನಿಸ್ತಾನೇ ಇಲ್ಲ ನಾನು ಯೋಚನೆ ಮಾಡಿದೆ ಹೌದು ನನ್ನ ಸಂಸಾರ ಸರಿ ಹೋಗುತ್ತೆ ಅಂತ ನನ್ನ ಸಂಸಾರ ಯಾವುದೇ ರೀತಿಯಲ್ಲೂ ಸರಿ ಹೋಗದಿರೋ ಥರ ಆಗೋಗಿದೆ ಈಗ ಲಿಟ್ರಲಿ ಅವ್ರು ನನಗೆ ಹೇಳಿದ್ದಾರೆ ನಾನು ಓಕೆ ಅಂತ ಹೇಳೋದಕ್ಕಿಂತ ಮುಂಚೆನೆ ನನಗೆ ಇವಾಗ ಗೊತ್ತಾಗಿರೋ ಪ್ರಕಾರ ರಿಜಿಸ್ಟರ್ ಆಫ್ ಕಂಪ್ನಿನಲ್ಲಿ ಅವ್ರ ಕಂಪ್ನಿನಲ್ಲಿ ನಾನು ಒಬ್ಬಳು ಡೈರೆಕ್ಟರ್ ಆಗಿದ್ದೆ ನನ್ನ ಹೆಸರನ್ನ ಕಿತ್ತಾಕಿ ಅವ್ರ ಮನೇಲಿ ಕೆಲಸ ಮಾಡೋ ಹೆಸರು ಹಾಕಿದ್ದಾರೆ ಸೊ ಅದ್ರ ವಿಷಯನೂ ನನಗೆ ಗೊತ್ತಿಲ್ಲ ಸೊ ಇವಾಗ ಅದೆಲ್ಲ ನನಗೆ ಬೆಳಕಿಗೆ ಬರ್ತಾ ಇದೆ ಸೊ ಇವಾಗ ರಿಜಿಸ್ಟರ್ ಆಫ್ ಕಂಪ್ನೀಸ್ಗೆ ಅದನ್ನೂ ಇನ್ವೆಸ್ಟಿಗೇಷನ್ಗೆ ಹಾಕಿ ಅದನ್ನೂ ಇನ್ವೆಸ್ಟಿಗೇಟ್ ಮಾಡಿ ವಿ ಆರ್ ಪ್ಲಾನಿಂಗ್ ಟು ಡೂ ದ್ಯಾಟ್ ಆಲ್ಸೋ ಈಗೇನು ಮಾಡೋಕ್ಕೆ ಆಗದಿರೋಂಥ ಸ್ಥಿತಿಗೆ ತಂದಿಟ್ಟಿದ್ದಾರೆ ನನ್ನನ್ನು ಯಾರಿಗೆ ಇಷ್ಟ ರೀ ಬಂದು ಇಲ್ಲಿ ಗಂಡನ ಮೇಲೆ ಅಥವಾ ಮಾವನ ಮೇಲೆ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಏನೂ ಇಲ್ಲದೆ ಇದ್ದರೆ ಯಾರಿಗೆ ಇಷ್ಟ ಆಗುತ್ತೆ ಬಂದು ನನ್ನ ಸಂಸಾರದ ತೆಗೆದು ನಾನು ಕೂತ್ಕೊಳ್ತೀನಿ ಅಂತ ಇಲ್ಲ ಅಲ್ವಾ ಆವಾಗ್ಲೂ ನೀವು 2018 ನನ್ನನ್ನು ಕೇಳಿದಾಗ ನಾನು ಒಂದು ಮಾತಾದರೂ ಆಡಿದ್ನ ನಿಮ್ಮ ಮುಂದೆ ನಾನೇನು ಹೇಳಿದೆ ಇದು ನನ್ನ ಸಂಸಾರದ ವಿಷಯ ನನಗೆ ಮಾತಾಡಬೇಕು ಅಂದಾಗ ನಾನು ಬರ್ತೀನಿ ಇವಾಗೆಲ್ಲ ಬಿಟ್ಬಿಡಿ ಇದನ್ನು ಅಂತಲೇ ನಾನು ಕೇಳ್ಕೊಂಡಿದ್ದೆ ಅಲ್ವಾ ನಿಮ್ಮೆಲ್ಲರ ಮುಂದೆ ಬಂದು ಕೇಳ್ಕೊಂಡಿದ್ದೆ ನಾನು ಅವಾಗ ಅಷ್ಟು ನಾನು ಹೊಡೆಸ್ಕೊಂಡಿದ್ರು ನಾನು ಒಂದು ಮಾತಾಡಿರಲಿಲ್ಲ ನಾನು ಮೀಡಿಯಾ ಮುಂದೆ ಇವಾಗ ನಾನು ಬಂದು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನನಗಷ್ಟು ನೋವಾಗಿದೆ ನನಗಷ್ಟು ಅಬ್ಯೂಸ್ ಆಗಿದೆ ಇದರಲ್ಲಿ ಅವ್ರನ್ನೇ ಕೇಳಿ ನಿಮ್ಮ ಹತ್ರ ಅವ್ರ ನಂಬರು ಇದೆ ಅಲ್ವಾ ನೀವು ಅವ್ರ ಹತ್ರ ಹೋದ ಸತಿ ನೀವು ಅವ್ರ ಹತ್ರನೂ ಮಾತಾಡಿದ್ರಿ ಅಲ್ವಾ ಮುಖ್ಯರು ನೀವು ಮಾತಾಡಿದ್ರಿ ಅಲ್ವಾ ಮಾತಾಡಿ ಅವ್ರ ಹತ್ರ ಕೇಳ್ಕೊಳ್ಳಿ ಅವ್ರ ಹತ್ರನೇ ನೀವು ರಿಯಾಕ್ಷನ್ ಅವ್ರ ಹತ್ರನೇ ತಗೊಳ್ಳಿ ನೀವು ಯಾಕೆ ಮಾಡ್ತಿದ್ದೀರಾ ಹೀಗೆ ಅವಳಿಗೆ ಅಂತ